Hi friends, today I went to a knife vendor's shop. I met a skillful knife maker. He was a very humble and kind person. He was very talented in making the knives. His name is Ashok and he is doing this job since 40 years. Now let's listen what he has to say. ನಿಮ್ದು ಹೆಸರು ಏನು? ಅಶೋಕ್. ಅಶೋಕ್, ಅದೇನದು ಹಾಕಿದ್ದು ಅದಕ್ಕೆ? ಹಾ, ಇದು ಇದ್ದಿಲು. ಓಕೆ, ಇದೆಷ್ಟು ತಿನ್ಬೇಕು? ಫುಲ್ ಬಿಸಿ ಆಗ್ಬೇಕಾದ್ರೆ ಅದು ಕೈಯಲ್ಲಿ ತಿರುಗಿಸ್ಬೇಕಲ್ಲ, ಕೈಯಲ್ಲಿ ತಿರುಗಿಸ್ಬೇಕ? ಹಾ ಹಾ, ಮೋಟ್ರಲ್ಲಿ ಆಟೋಮೆಟಿಕ್ ಆಗಿರೋಣ. ಹುಡಿ ಮಾಡ್ಬೇಕಲ್ಲ, ಎಷ್ಟೊತ್ತು ಬಿಸಿ ಆಗ್ಬೇಕು? 5 ಹತ್ತು. ಕಷ್ಟ ಅಲ್ಲ ಇದು ಕೆಲಸ? ತುಂಬಾ ಕಷ್ಟ ಅಲ್ಲ? ತುಂಬಾ ಕಷ್ಟ. ನಿಮ್ಗೆ ಬಿಸಿ ಆಗಲ್ಲ, ನಿಮ್ಗೆ ಸೆಕೆ ಆಗಲ್ಲ? ಸೆಕೆ ಟೆಂಪರ್ ಶಾರ್ಪ್ ಮಾಡುವಾಗ ಟೆಂಪರ್ ತೆಗಿತೇವೆ. ಈಗ ಮತ್ತೆ ಟೆಂಪರ್ ಟೆಂಪರ್ ಯಾಕೆ ಅದು ಶಾರ್ಪ್ ಆಗ್ತದೆ? ಬೆಂಡ್ ಆಗ್ತದೆ. ಹಾ, ಬೆಂಡ್ ಆಗ್ತದೆ ಮತ್ತೆ ಶಾರ್ಪ್ ಬರುದಿಲ್ಲ. ಹಾ ಹಾ, ಟೆಂಪರ್ ಜಾಸ್ತಿ ಆದ್ರೆ ಆಗುದಿಲ್ಲ, ಕಟ್ ಆಗ್ತದೆ. ಕತ್ತಿ ಕಟ್ ಆಗ್ತದ ಟೆಂಪರ್ ಜಾಸ್ತಿ ಆದ್ರೆ? ಅದು ಫಾಸ್ಟ್ ಆಗಿ ತಿರುಗಿಸ್ಬೇಕು, ಕೈಯಲ್ಲಿ ತಿರುಗಿಸ್ಬೇಕು ಅದನ್ನ ಫಾಸ್ಟ್ ಆಗ್ಬೇಕಾದ್ರೆ. ಓಕೆ ಓಕೆ, ಎಷ್ಟು ಟೈಮ್ ಆಯ್ತು ನೀವು ಇದು ಸ್ಟಾರ್ಟ್ ಮಾಡಿ? 30 ವರ್ಷ. 30 ವರ್ಷದಿಂದ ಮಾಡ್ತಿದ್ದೀರಾ? ಸಣ್ಣದಿರಾಗಲೇ ಸ್ಟಾರ್ಟ್ ಮಾಡಿದ್ರಾ? ಹಾ, 4ನೇ ಕ್ಲಾಸ್ ಆದ್ಮೇಲೆ. ಓಕೆ, ಎಷ್ಟು? 3 ಜನ ಇದ್ರಾ? ಇವಾಗ ನೀವೊಬ್ರೆ? ಎಷ್ಟೊತ್ತು ಬೇಕಾಗ್ತದೆ ಒಂದು ಇದು ಮಾಡಲಿಕ್ಕೆ? ಅರ್ಧ ತಾಸು. ಒಂದು ಫುಲ್ ಕತ್ತಿ ಮಾಡಬೇಕಾದ್ರೆ ಅಲ್ಲ, ಹೊಸ ಕತ್ತಿ ಮಾಡಬೇಕಾದ್ರೆ 2.5 ಗಂಟೆ ಬೇಕು ಹೊಸ ಕತ್ತಿ. ಹಾ,
ರೆಡಿ ಇದೆ ಕತ್ತಿ ಶಾಪ್ ಇದು ಮಧ್ವನಗರ ಆರ್ ಉಡುಪಿಯಿಂದ ಈ ಕಡೆ ಬರ್ಬೇಕು ಕೊಡವರು ಹೋಗೋ ರೋಡ್ ಒಂದು ಅರ್ಧ ಕಿಲೋಮೀಟರ್ ಬಂದರೆ ಆಯ್ತು ಬಾಯ್ ಥ್ಯಾಂಕ್ಸ್.